ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ, ವ್ಯವಸ್ಥೆ ಅವ್ಯವಸ್ಥೆ, ಚಿಂತನೆ ಅಭಿವೃದ್ಧಿ, ನಡೆ ನುಡಿ, ಏಳು ಬೀಳು, ಭೂತ ವರ್ತಮಾನ ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯೇತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ, ಅವರ ಕೆಲಸ, ಅವರ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಭಾರತೀಯ ಜನತಾ ಪಾರ್ಟಿ ಮಾಜಿ ಎರಡು ಬಾರಿ ಬಿಜೆಪಿ ಮಂಡಲ ಅಧ್ಯಕ್ಷರು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಹಾಲಿಂಗಪುರ ಅದರಲ್ಲಿ ಕೂಡ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಾಗರಾಳ ಅಕ್ಕಿಮಡಿ ಇದರಲ್ಲಿ ಕೂಡ ಮೂರು ಬಾರಿ ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಗತಿಪರ ರೈತರು, ಸಮಾಜದ ಬಗ್ಗೆ ಅಪಾರವಾದಂಥ ಪ್ರೀತಿ ಕಾಳಜಿ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಸ್ಥಾನದ ಅಪೇಕ್ಷೆ ಇಲ್ಲದೆ ತಮ್ಮನ್ನು ತಾವು ಅನೇಕ ಕ್ಷೇತ್ರಗಳಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ 1993ರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ನಾಗರಾಳ ಗ್ರಾಮದಲ್ಲಿ ಸ್ಥಾಪನೆ ಮಾಡಿ ಮಾಧವಾನಂದ ಅನ್ನೋದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅಲ್ಲಿಂದು ಕೂಡ ಶೈಕ್ಷಣಿಕವಾಗಿ ಅನೇಕ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವರಿಗೆ ಕೃಷಿಯಲ್ಲಿ ಕೂಡ ಅಪಾರವಾದಂತಹ ಒಂದು ಆಸಕ್ತಿ ಇದೆ. ಕೃಷಿಯಲ್ಲಿ ಏನಾದರೂ ಬದಲಾವಣೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲೂ ಕೂಡ ಅನೇಕ ಒಂದು ಪ್ರಾಮಾಣಿಕ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಈ ಒಂದು 1976ರಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ರಾಜಕೀಯ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ರಾಮನ್ಗೌಡ ಪಾಟೀಲ್, ಆರ್ ಟಿ ಪಾಟೀಲ್ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ಹಿರಿಯ ನಾಯಕರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ ಸರ್. ಈಗ ಅನೇಕ ವರ್ಷಗಳಿಂದ 1976ರಿಂದ ಸಾಮಾಜಿಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ದೀರಿ ಬಾಗಲಕೋಟೆ ಜಿಲ್ಲೆಯಲ್ಲಿ, ಅದರ ಜೊತೆಗೆ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಚಿರಪರಿಚಿತರು. ಆದರೂ ಕೂಡ ತಮ್ಮ ಒಂದು ರಾಜಕೀಯ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಆರ್ ಟಿ ಪಾಟೀಲ್ ಅಂತ ಹೇಳಿ ನಾಗರಾಳದ ಊರವರು, ಮುಧೋಳ ತಾಲೂಕು ಬಾಗಲಕೋಟೆ ಜಿಲ್ಲಾ ನಾಗರಾಳ, ಅಖಂಡ ಬಿಜಾಪುರ ಜಿಲ್ಲಾದಾಗೂ ಮುಧೋಳ ತಾಲೂಕು ನಾಗರಾಳ ಅಂತ ನಮ್ದಿದ್ದು. ನಮ್ಮ 1976ರಲ್ಲಿ ಕಾಲೇಜ್ ಬಿಟ್ಟು ಬಂದ್ಕೊಂಡು ನಾವು ಒಕ್ಕಲ್ತನ ಮಾಡ್ಕೋತನ ಸ್ವಲ್ಪ ಸಮಾಜದಾಗ ಏನಾವು ಅಂಕಡೊಂದು ತಿದ್ದುವುದು ಇದನ್ನು ಮಾಡ್ಬೋದು, ನಾವು ಹಳ್ಳಿ ಜೀವನದಾಗ ಮಾಡ್ಕೋತನ ಸಮಾಜ ಸೇವಾ ಮಾಡ್ಕೋತನ ಸಂತೃಪ್ತಿಯನ್ನು ಇದನ್ನು ಮಾಡ್ಕೊಳ್ತೀವಿ, ಅದ್ರಾಗ ನಾವು ತೊಡಗಿಸ್ಕೊಂಡ್ಬಿಟ್ಟು ಮತ್ತೆ ನಾವು ಫಸ್ಟ್ ಇದಾದದ್ದಂದ್ರೆ ಏನವನ್ನ ಸಮಾಜ ಸೇವಾ ಮಾಡ್ಕೋತ ಕೂಡಲೇ ಮಂಡಳ ಇಲೆಕ್ಷನ್ ಬಂತು. ಹೆಗಡೆ ಸಾಹೇಬ್ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಮಂಡಳ
ಇವು ತಾಲೂಕಾ ಪಂಚಾಯತಿ ಇವು ಏನು ನ್ಯಾಯ ಪಂಚಾಯತಿ ಅಂತ ಏನು ಮಾಡಿದ್ರಾಗ ಮಂಡಳಿ ಎಲೆಕ್ಷನ್ ಬಂದ ಕೂಡಲೇ ಎಲ್ಲರೂ ಒತ್ತಾಯ ಮಾಡಿ ಒಣ್ಣೆವಾಡಿಗೆ ನಾಮಿನೇಷನ್ ಮಾಡಿ ಅಂತ ನಾನು ನಾಮಿನೇಷನ್ ಮಾಡಿದ್ವಿ. ಊರಾಗ ಯಾರು ಗುರುತು ಇದನ್ನು ಮಾಡಿ ಮೊದಲೇ ಇದು ಜೀವನದಾಗ ಇದ್ದ ಮೊದಲೇ ಎಲೆಕ್ಷನ್ ಮಂಡಳಿ ಎಲೆಕ್ಷನ್ ಅದೇನು ನಾವು ಮಂಡಳಿ ಎಲೆಕ್ಷನ್ ಮಾಡಿದ್ವಿ ಮೆಂಬರ್ ಅದು ಮತ್ತೆ ಅಲ್ಲಿ ಮಂಡಳಿ ಇದ್ರೊಳಗೆ ಪ್ರಧಾನ ಮಾಡಿದ್ವಿ ಮೊದಲೇ ಅವಾಗ ಮೊದಲ ಅದಕ್ಕಿಂತ ಮೊದಲಂದ್ರೆ ಪಿ ಎಲ್ ಡಿ ಬ್ಯಾಂಕಿನ ಡೈರೆಕ್ಟರ್ ಇದ್ದೆ ಅದಕ್ಕೆ ತುಂಬಾ ಅಲ್ಲೇ ನಮ್ಮ ರಾಜಕೀಯ ಇದು ಚಾಲು ಆಗುತ್ತೆ. ಖಂಡಿತ ಸರ್. ಸರ್ ಈಗ ಈ ರಾಜಕೀಯ ರಂಗದಲ್ಲಿ ತಮ್ಗೆ ಆಗಿನ ಒಂದು ಸಂದರ್ಭದಲ್ಲಿ ತಮ್ಗೆ ಒಂದು ರಾಜಕೀಯ ಗುರುಗಳು ರಾಜಕೀಯ ಮಾರ್ಗದರ್ಶಕರು ಅಂತ ಹೇಳಿ ಯಾರಿದ್ದರು? ಕುಳೋಳಿ ಅಣ್ಣಾವ್ರ ಅಂತೇಳಿ ಹೆಸರು ಮಾಲಿಂಪುರ್ ನಮ್ ಮಾಲಿಂಪುರ್ ನಮ್ ಇದ್ರೊಳಗೆ ಚೆನ್ನಪ್ಪ ಚೆನ್ನಪ್ಪ ಕುಳೋಳಿ ಅವರು ನಮ್ಗೆ ಮಾರ್ಗದರ್ಶಕರು ಗುರುಗಳು. ಮುಂದೆ ಎಸ್ ಎಸ್ ಮರಗಾಣ ನಮ್ಗೆ ಅವರ ತಾಲೂಕಾ ಲೀಡರು ಅಧ್ಯಕ್ಷರು ಅವರೇ ಇದ್ದರು. ಎರಡು ಸಾವಿರ ಇದ್ದಾಗ ಅವರೇ ಅಧ್ಯಕ್ಷರು ಅವ್ರು ನಮ್ಗೆ ಎಲ್ಲ ಮಾಡಿ ಅವ್ರ ಮನೆಯಾಗೆ ಇರ್ತಿದ್ರು. ಏನಾರ ಆದ್ರೆ ಅನು ಆಪತ್ತ ಏನಾರ ಬಂದ್ರೆ ಊರಾಗ ಯಾರ್ದಾರ ಇದು ಬರ್ತಂದ್ರೆ ಅವ್ರ ಹತ್ತಕ್ಕೆ ಹೋಗುದು. ಈ ಕಡೆ ಹೋದ್ರೆ ಮಾಲೀಪುರಕ್ಕೆ ಹೋದ್ರೆ ಸಾಹುಕಾರ ಹತ್ತಕ್ಕೆ ಹೋಗುದು. ಅಲ್ಲಿ ಹೋದ್ರೆ ಮುದಳಕ್ಕೆ ಹೋದ್ರೆ ಮರಗಣ ಸಾಹೇಬ್ರ ಮನೆ ನಮ್ಗೆ ಅವ್ರು ಎರಡು ಬಿಟ್ರೆ ರಾಜಕೀಯದಾಗ ಉಳ್ದವ್ರದ್ದು ಯಾರ್ದು ಇದೆ ಅಟ್ಟ ನಂಬಿಕಸ್ತ. ಈಗ 1976 ಒಂದು ದಶಕದಲ್ಲಿ ರಾಜಕೀಯ ಆಗಿನ ವಿದ್ಯಮಾನಗಳು ಯಾವ ರೀತಿ ಇತ್ತು ಮತ್ತು ಈಗಿನ ಒಂದು ರಾಜಕೀಯ ಸ್ಥಿತಿ ಒಂದು ವ್ಯತ್ಯಾಸಗಳು ತಮ್ಮ ಪ್ರಕಾರ ಹೇಳೋದಾದ್ರೆ ಏನು ಅಂತ ಹೇಳ್ಬೋದು? ಈಗಿನ ಇದ್ರೊಳಗೆ ನಮ್ಗೆ ರಾಜಕೀಯ ಮಾಡಬೇಕು ಅನ್ನೋದು ಯಾಕೋ ಹಿಂದೆ ಮುಂದೆ ಈಗಿನ ವ್ಯವಸ್ಥೆ ನಾವು ಹಿಂದೆ ಅವನು ಏನ್ ಮಾಡಿದ್ರು ಒಂದ ನಿಮಗೆ ಉದಾಹರಣೆ ಹೇಳೋದಂದ್ರೆ ಬಿ ಜಿ ಜಮಖಂಡಿ ಫಸ್ಟ್ ಟೈಮ್ ಇಲೆಕ್ಷನ್ ಮಾಡಿದ್ರು ನಮ್ಮ ಪಾರ್ಟಿಯಿಂದ ಅವ್ರು ಬಿ ಜಿ ಜಮಖಂಡಿ ಕ್ಯಾಂಡಿಡೇಟ್. ನಿಮಗೆ ಹೇಳೋದಂದ್ರೆ ಒಂದು ಲಕ್ಷ ರೂಪಾಯಿದಾಗ ಇಲೆಕ್ಷನ್ ಆದ ವಿಧಾನಸಭೆ ಅದಕ್ಕೆ ವಿಧಾನಸಭಾ ಇಲೆಕ್ಷನ್ ಫಸ್ಟ್ ಟೈಮ್ ನಾವು ಮಾಡಿದ್ದು ಒಂದು ಲಕ್ಷ ರೂಪಾಯಿದಾಗ ಇಲೆಕ್ಷನ್ ಆಗ ಅದು ಕಾಂಟ್ರಿಬ್ಯೂಷನ್ ರೀ 2,000 3,000 ಕಾಂಟ್ರಿಬ್ಯೂಷನ್ ಮಾಡಿ ನಾವೊಂದು 3-4,000 ರೂಪಾಯಿ ಕೊಟ್ಟಿದ್ರೆ ಆಗಿಂದ 2,000 3,000 ರೂಪಾಯಿಗೆ ಒಂದು ಎಕರೆ ಜಮೀನು ನಾವು 2,000 3,000 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಿದ್ವಿ ಮತ್ತು ಅವನ ತೆಗೆ ಏನೂ ಇದ್ದಿದ್ದಿಲ್ಲ. ಆ ಟೈಮ್ದಾಗ ಎಮ್ ಎಲ್ ಎ ಮಾಡಿದ್ವಿ ನಮ್ಮ ತಾಲೂಕು. ಈಗಿನ ಇದಕ್ಕೆ ನೀವು ಲೆಕ್ಕಾಚಾರ ನೋಡ್ರೆ ಅದನ್ನು ನಾವೆಲ್ಲ ನೋಡ್ಕೊತ ಬಂದಿದ್ವಿ. ಈಗಿನ ನಮ್ಗೆ ಮನಸ್ಸಾಗೋಪ್ಪ ಖಂಡಿತ ಸರ್. ಸರ್ ಈಗ ತಾವೊಂದು ಹಿರಿಯ ನಾಯಕರಾಗಿರೋದ್ರಿಂದ ತಮ್ ಕೇಳೋದಾದ್ರೆ ರಾಜಕೀಯ ರಂಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗ್ಬೇಕು, ತತ್ವ ಸಿದ್ಧಾಂತದ ರಾಜಕಾರಣ ಆಗ್ಬೇಕು. ರಾಜಕೀಯ ವ್ಯವಸ್ಥೆಯಲ್ಲಿ ತತ್ವ ಸಿದ್ಧಾಂತಗಳು ಎಲ್ಲೋ ಒಂದ್ ಕಡೆ ನಶಿಸಿ ಹೋಗ್ತಾ ಇದೆ ಅಂತ ತಮ್ಗೆ ಅನ್ಸತ್ತ? ಈಗ ನಮ್ಮ ನಿಮ್ಗೆ ಇದನ್ನ ಹೇಳೋದಂದ್ರೆ ನನಗೆ ಒಂದ ಉದಾಹರಣೆ ಹೇಳ್ತೀನಿ. ಶಾ ಅಂತೇಳಿ MLA ಇದ್ರು ಸಣ್ಣ ಸಮಾಜ. ಅವಾಗ ಏನು ಜಾತಿ ಪಾತಿ ಏನೂ ಇರ್ತಿದ್ದಿಲ್ಲ, ಸಣ್ಣ ಸಮಾಜ ಅವರು ಜೈನ್. ಅವ್ರನ್ನ ನೋಡಿದ ಕೂಡಲೇ ಯಾರೇ ಬಂದರೂ ಸರಿ ನಮಸ್ಕಾರ ಮಾಡ್ಬೇಕು ಅನ್ನೋ ಭಾವನೆ ಬರ್ತದೆ. ಅವ್ರ ಅರಿಬಿ ಅವರ ಮುಖ ನೋಡಿದ ಕೂಡಲೇ ನಮಸ್ಕಾರ ಮಾಡ್ತಿದ್ರು, ಎಲ್ಲರೂ ನಮಸ್ಕಾರ ಮಾಡ್ತಿದ್ರು. ಅಂದ್ರೆ ಆ ಇದ್ರೆ ಅವ್ರ ಮೊದಲು ರಾಜಕೀಯ ಜನ ಅಂದ್ರೆ ದೇವ್ರ ಪಾರಣವನ್ನು ನೋಡ್ತೇವೆ. ಈಗ ಸ್ವಾಮಿಗಳನ್ನ ಹೆಂಗ್ ನಾವು ಕನ್ಸಿಡರ್ ಮಾಡ್ತೀವಿ, ಕಾವಿ ಮಂದಿನ ನಾವ್ ಹೆಂಗ್ ನಮ್ಮ ಸಮಾಜ ಎಲ್ಲ ಹೆಂಗ್ ಕನ್ಸಿಡರ್ ಮಾಡ್ತೈತಿ ಆ ಟೈಮ್ ರಾಜಕೀಯ ಮಂದಿನೂ ಸರಿಯಾಗಿ ಆ ಟೈಪ್ ನೋಡ್ತಿತ್ತು. ಈಗ ನೋಡಿಲ್ಲ, ಈಗ ಅದೇನು ಉಳಿದೆ. ಮತ್ತೆ ಕಾಕಿ ಮೇಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕಾಕಿ ನೀವು ಪೋಸ್ಟ್ ಮ್ಯಾನ್ ಆಗಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಅವರು ಕಾಕಿ ಹಾಕೊಂಡ್ರೆ ಅವ್ರಿಗೂ ಮರ್ಯಾದೆ ಕೊಡ್ತೀವಿ. ಅದು ಏನು ಏನು ಉಳಿದಲ್ಲಿ ಮೂರು ಕ್ಷೇತ್ರ ಬಹಳ ಕಲುಷಿತ ಆಗ ಅದನ್ನ ನೋಡಿದ್ರೆ ಏನ್ ಮಾತಾಡೋದು ಅದ್ರ ಪ್ರಯೋಜನ ಇಲ್ಲಲ್ಲಪ್ಪ ಅನ್ನುವಂಗ. ಸರ್ ಈಗ ಈ ಒಂದು ಶಿಕ್ಷಣ ಒಂದು ಸಂಸ್ಥೆ ಸ್ಥಾಪನೆ ಮಾಡುವಂತ ಒಂದು ಪ್ರೇರಣೆ ತಮ್ಗೆ ಯಾವಾಗ ಹುಟ್ಟಿತು ಮತ್ತೆ ಅದಕ್ಕೆ ಏನಾದ್ರೂ ಕಾರಣ ಏನ್ ಕಾರಣ ತಮ್ಮಲ್ಲಿ ನಾನು ಒಂದು ಶಾಲೆಯ ತೆರಿಬೇಕಂತ ತಮ್ಗೆ ಅನಿಸ್ತು? ನಾವು ಸೈಕಲ್ ಮೇಲೆ ಮಾಲೀಪುರ್ಕ್ ಹೋಗಿದ್ವಿ. ನಮ್ಮ ತಂದೆಯವರು ತಂದಂತದ್ದು 6,500 ರೂಪಾಯಿ ಕೊಟ್ಟು ಒಂದು ಮೇಡ್ ಇನ್ ಇಂಗ್ಲೆಂಡ್ ಸೈಕಲ್ ಇತ್ತು. ಆ ಸೈಕಲ್ ತಗೊಂಡ ಇದು ಕೂತಿದ್ವಿ 10 ಕಿಲೋಮೀಟರ್ ಆಗತ್ತೆ ಮಾಲೀಪುರ್. ಅಲ್ಲಿ ಹೋಗಿ ನಾವು ಹೈಸ್ಕೂಲ್ ಮುಗಿಸಿದ್ವಿ. ಇವೆಲ್ಲ ನಮಗೆ ಇದ್ರಿ. ಮುಂದೆ ನಮ್ಮಲ್ಲಿ ಇಬ್ಬರ ನೌಕರಿ ಹೋದವ್ರು ಗೌರ್ಮೆಂಟ್ ನೌಕರಿ ಹೋದವ್ರು ಇದ್ರೆ ನಾವು ಸಣ್ಣವ್ರು ಇದ್ದ ನಾವಂತೂ 60 ಸಾಧಿಗೆ ಡಿಗ್ರಿ ಮುಗಿಸ್ಕೊಂಡ ಬಿಟ್ಟು ಬರ್ತೀವಿ.
ಇವೆಲ್ಲ ನಮ್ಮಲ್ಲಿ ನಮ್ಮ ಬೇರೆ ಊರಾಗಿ ಈಗ ದಾಬನಹಳ್ಳಿ ಶಿರೂರ ಊರ್ ಊರ ನೌಕರಿ ಮಾಡ್ತಾರ ನಮ್ಮಲ್ಲಿ ಯಾರು ಇಲ್ಲಲ್ಲಪ್ಪ ನೌಕರಿ ಹೋಗೋರು ಯಾರಿಲ್ಲ ನಮ್ಮೊಳಗೆ ಹೊರಗೆ ಅವನ್ನೆಲ್ಲ ನೋಡಿ ಯಾಕೆ ಮಾಡಬಾರ್ದು ಅಂತ ಇದನ್ನ ಕೇಳಿ ಟ್ರಸ್ಟ್ ಮಾಡಿದ್ವಿ ಭಗವಂತ ಟ್ರಸ್ಟ್ ಮಾಡಿದ್ವಿ ಹೈಸ್ಕೂಲ್ ಮಾಡ್ಬೇಕಂತ ಟ್ರಸ್ಟ್ ಮಾಡಿದ್ರು ಹೈಸ್ಕೂಲ್ ಆಗಿರ್ಲಿ ನಾವು ರಾಜಕೀಯ ಮಂದಿ ಜೋಡಿ ಬೆನ್ನ ಹತ್ತಿರಗಡೆ ಇದನ್ನ ಮಾಡಿದ್ವಿ ಮಾಡಕ್ ಆಗಲಿಲ್ಲ ಅದು ಅದಾಗಿ 94 ಫಸ್ಟ್ ಕಾಜೋಳವ್ರ ಆರಿಸ್ಕೊಂಡ್ ಬರುತ್ತೆ ಮೊದಲೇ ಹೈಸ್ಕೂಲ್ ಗೌರ್ಮೆಂಟ್ ನಮ್ಮ ಹುಡುಗ ಅದಕ್ಕಾದ್ರೆ ಇದಾಗಲ್ಲ ಇದನ್ನ ಪ್ರೈಮರಿ ಸ್ಕೂಲ್ ಇದು ನಮ್ಗೆ ಚಾಲು ಮಾಡಿದ್ರು ಈಗ ನಿಮ್ಗೆ ಹೇಳೋದು ನಮ್ಗೆ ಇಟ್ಟು ಆನಂದ ಅನಿಸ್ತಿಲ್ಲ ಈಗ ಪ್ರೈವೇಟ್ದಾಗ ಗೌರ್ಮೆಂಟ್ದಾಗ ಅಲ್ಲಿ ಇಲ್ಲೇ ಕೂಡ ಒಂದು 400 ಜನ ನೌಕರಿ ಮಾಡ್ತಾರೆ ನಮ್ಮ ಹುಡುಗ ಮತ್ತು ಪ್ರತಿ 10 ಹುಡುಗರು ಈಗ ಡಿಗ್ರಿ ಮುಗಿಸ್ತಾರೆ ನಮ್ಮಲ್ಲಿ ಯಾರು ಡಿಗ್ರಿ ಮುಗಿಸ್ತೀವಿ 10 ಅದು ಬಹಳ ಸಂತೋಷದ ವಿಷಯ ಈಗ ಸುಮಾರು ಒಂದು 400 ಹೆಚ್ಚು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಡ್ತಾ ಇದೆ ತಮ್ಮ ಸಂಸ್ಥೆ ಅದನ್ನು ಕೂಡ ಎಲ್ಲ ಒಂದು ಕಡೆ ಹೆಮ್ಮೆ ಅನ್ಸುತ್ತೆ ಸರ್ ಆಯ್ತು ಈಗ ಭಯಂಕರ ದುಡ್ಡು ತಗೊಂಡು ಈಗ ಸಾಲಿ ಕಳಿಸ್ತೀವಿ ಬೇರೆ ಕಡೆ ನಮ್ಮಲ್ಲಿ ಅಗದಿ ಮಿನಿಮಮ್ ಮೇಂಟೆನೆನ್ಸ್ ಸಲುವಾಗಿ 1,000-2,000 ರೂಪಾಯಿ ಅವ್ರು ಏನು ಕೊಡ್ತಾರೆ ಪ್ರೀತಿಯಿಂದ ಅದನ್ನ ನಾವು ಇದನ್ನ ಮಾಡ್ತೀವಿ ಅದನ್ನ ಬಿಟ್ಟರೆ ನಮ್ಮಲ್ಲಿ ಏನಿದೆ ಯಾರಿಗೂ ಒತ್ತಾಯ ಇಲ್ಲ ಏನಿಲ್ಲ ಹಳ್ಳಿಯಾಗಿ ನಡೆಸ್ತಾರಪ್ಪ ಅಂತೇಳಿ ಅವರ ಡೊನೇಟ್ ಮಾಡ್ತಾರೆ ಅದನ್ನ ಬಿಟ್ಟರೆ ಯಾರಿಗೂ ಒತ್ತಾಯ ಇಲ್ಲ ನಮ್ಮ ಇಕ್ವಲ್ ಇಲ್ಲ ನಮ್ಮ ಅದಕ್ಕೊಂದು ಯಾವುದು ಇಲ್ಲ ಯಾಕೇನು ನಮ್ಗೆ ನಮ್ಮ ಕಡಿಮೆ ಅಂದ್ರೆ ಮಿನಿಮಮ್ ಅಂದ್ರೆ ಎಲ್ಲಿ ಸರ್ ಈಗ ಶಿಕ್ಷಣ ರಂಗದ ಬಗ್ಗೆ ನಾವು ಒಂದು ಕೆಲವೊಂದು ವಿಚಾರಗಳನ್ನು ಮಾತನಾಡೋದಾದ್ರೆ ಶಿಕ್ಷಣ ಅಂತ ಬಂದಾಗ ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತ ಶಿಕ್ಷಣ ಆಗಬಾರದು ಎಲ್ಲ ಒಂದ್ ಕಡೆ ಜೀವನದಲ್ಲಿ ನೀತಿ ನಿಯಮಗಳು ಮತ್ತೆ ಹಿರಿಯರಿಗೆ ಕಿರಿಯರು ಅನ್ನೋದು ಒಂದು ಗೌರವ ಒಂದು ಸ್ವಾಭಿಮಾನ ಮಕ್ಕಳಲ್ಲಿ ಬೆಳೆಸುವಂತ ಒಂದು ಇದು ಶಿಕ್ಷಣ ರಂಗದಲ್ಲಿ ಆಗ್ಬೇಕು ಅಂತ ಒಂದು ಅನ್ಸುತ್ತೆ ಸರ್ ಆಗ್ಬೇಕು ನೈತಿಕ ಶಿಕ್ಷಣ ಬೇಕು ನೈತಿಕ ಶಿಕ್ಷಣ ಬೇಕು ಈಗ ನೋಡ್ರಿ ಈಗ ಪ್ರೈಮ್ ಮಿನಿಸ್ಟರ್ ಯೋಗಾಡಿ ದಿನ ಮಾಡಿದ್ರು ಇಡೀ ಇಡೀ 192 ರಾಷ್ಟ್ರದಾಗೆಲ್ಲ ಈಗ ಯೋಗಿ ಏನಾದ್ರು ನೀವು ಕೆಲಸ ಮಾಡಿದ್ರೆ ಕನ್ಸಿಡರ್ ಜನ ಮಾಡ್ತಾರೆ ಇಡೀ ಜಗತ್ತಿನಾಗ 192 ರಾಷ್ಟ್ರದವರೆಲ್ಲ ಒಪ್ಕೋತಾರೆ ಮತ್ತೆ ಇದು ಸಾಣ ಅಂದ್ರೆ ಯೋಗದ್ದು ನೈತಿಕ ಶಿಕ್ಷಣ ಮುಂದೆ ಅಗ್ರಿಕಲ್ಚರ್ ಬಂದಲ್ಲ ಬರೀ ನೌಕರಿ ಮಾಡೋ ಸಲುವಾಗಿ ಅಟ್ಟ ನಾವು ಇದನ್ನ ಮಾಡ್ತೀವಿ ಈಗ ಎಷ್ಟೋ ಮಂದಿ ಖಾಲಿ ಅದಾರ ನೌಕರಿನ ಎಲ್ಲ ನಮಗೆ ನೌಕರಿನ ಬೇಕು ಅಣ್ಣ ಅನ್ನೋ ಅಲ್ಲಿ ಆಗಲ್ಲ ಅದಕ್ಕೆ ಅಲ್ಟರ್ನೇಟಿವ್ ಏನಾರು ಬೇಕು ನಾವು ಕೃಷಿನೂ ಮಾಡಬೇಕು ಅದಕ್ಕೆ ಸಾವಯವ ಕೃಷಿ ಮಾಡಿದ್ರೆ ತೀರಾ ಚಲೋ ಆಗತ್ತೆ ನಮ್ಗೆ ಅದ ತೀರ್ಥಹಳ್ಳಿ ಇದ್ರೊಳಗೆ ಸಾವಯವ ಕೃಷಿ ಒಳಗೆ ಇದನ್ನ ಮಾಡಿದ್ರು ಅದನ್ನ ಮಾಡಕ್ರೆ ಅದನ್ನು ನಮ್ಗೆ ಭಯಂಕರ ತೃಪ್ತಿ ಸಿಗ್ತದೆ ಈಗ ಈ ತಮ್ಮ ಒಂದು ಸಾವಯವ ಕೃಷಿಯ ಒಂದು ಇದರಲ್ಲಿ ಜನರ ಸಹಯೋಗ ಯಾವ ರೀತಿ ಇದೆ ಸರ್ ಭಾಳ ತೊಂದರೆ ಇದ್ರೆ ಈ ರಾಸಾಯನಿಕ ಬಿಟ್ಟು ಬರ್ಬೇಕಾದ್ರೆ ಭಾಳ ತೊಂದರೆ ಐತಿ ಅಂದ್ರೆ ಏಕದಮ್ ನಮಗೆ ಇನ್ಕಮ್ ಕಡಿಮೆ ಆಗತ್ತೆ ಯಾವ ಭಾವನೆ ನಾವು ಮಾಡೋ ಮುಂದೆ ಇನ್ಕಮ್ ಒಂದು 4-5 ಡೆವಲಪ್ ಆಗ್ಬೇಕಂದ್ರೆ ಇಂಗಾಲ ಕಾರ್ಬನ್ ಡೆವಲಪ್ಮೆಂಟ್ ಆಗ್ಬೇಕು ಭೂಮಿ ಒಳಗೆ ಇಂಗಾಲದ ಬೆಳವಣಿಗೆ ಆಗ್ಬೇಕು ಇಂಗಾಲ ಬೆಳವಣಿಗೆ ಆಗ್ಬೇಕಂದ್ರೆ ಈ ರಾಸಾಯನಿಕ ಹಾಕುದ್ ಬಿಟ್ಟರೆ ಅಲ್ಲಿ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆಗ್ತದೆ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆದಾಗ ಇಂಗಾಲ ಹೆಚ್ಚಾಕು ಮತ್ತೆ ಈಗ ಏನಾಯ್ತು ಈ ರಾಸಾಯನಿಕ ಗೊಬ್ಬರ ಹಾಕುದ್ರಿಂದ ಅವು ಬ್ಯಾಕ್ಟೀರಿಯಾ ಎಲ್ಲ ಸತ್ಬಿಡ್ತವೆ ಇಂಗಾಲ ಡೆವಲಪ್ಮೆಂಟ್ ಆಗಿ ಈ ಬಹಳ ಒಂದು 7-8 ಇನ್ನು ಬಹಳ ಇನ್ನು ಇದೇ ರೀತಿ ನಮ್ಗೆ ಮುಂದುವರಿತಾರೆ ಬಹಳ ಒಂದು 10 ಭೂಮಿ ಬೆಳೆ ಆಗಿ ಸರ್ ಈಗ ಈ ವಿಚಾರವಾಗಿ ತಮ್ಗೆ ಹೇಳೋದಾದ್ರೆ ಕೆಲವೊಂದ್ ಕಡೆ ಮನುಷ್ಯ ಮಾಡುವಂತ ಒಂದು ಕರ್ಮಗಳಿಗೆ ಪ್ರಕೃತಿಯು ಕೂಡ ಪ್ರತ್ಯುತ್ತರವಾಗಿ ಕೊಡ್ತಾ ಇದೆ ಅಂತ ಅನ್ಸುತ್ತೆ ಈಗ ಯಾವಾಗ ಈಗ ಸೈಕ್ಲೋನ್ ಇಫೆಕ್ಟ್ ಆಗುದು ಪ್ರಳಯ ಆಗುದು ಇವೆಲ್ಲ ನಡೆದಾಗ ಇದೆಲ್ಲ ಮನುಷ್ಯನ ಕರ್ಮ ಇಡೀ ಈಗೇನ 74 ಎಲ್ಲ ಜೀವಾಣುಗಳು ಏನ ಇದ್ರೊಳಗ ಅಂದ್ರೆ ನಮ್ಗ ಒಂದ ರೀ ನಮ್ಮಿಂದನ ಎಲ್ಲ ಜೀವಿಗಳಿಗೂ ತೊಂದರೆ ಈಗ ನಾವು ಸರ್ವೇ ಜನ ಸುಖಿ ಭವಂತು ಅಂತ ಅಟ್ಟ ಹತ್ತಿವಿ ನಾವು ಜನ ಅಟ್ಟ ಆರಾಮಿರ್ಬೇಕು ಮತ್ತೆ ಈ ದನಗಳು ಪಕ್ಷಿಗಳು ಅವು ಆರಾಮಿರ್ಬಾರ್ದು ಸರ್ವೇ ಜೀವಿ ಸುಖಿನೋ ಭವಂತ ಆಗ್ಬೇಕು ಅಂದಾಗ ನಮ್ದೆಲ್ಲ ಬರೋರು ಯಾವುದಿಲ್ಲ ಇರ್ಲಿಲ್ಲ ಆಗಂಗಿಲ್ಲ ಈಗ ನಾವು ಅಟ್ಟ ಆರಾಮಿದ್ರೆ ಹೆಂಗಾಗತ್ತೀವಿ ಉಳ್ದಾವು ಇರ್ಬೇಕಲ್ಲ ಈಗ ಈ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಮಾತನಾಡೋದಾದ್ರೆ ಪಿಎಲ್ಡಿ ಬ್ಯಾಂಕಿನಲ್ಲಿ ಮತ್ತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಡಲ ಪಂಚಾಯಿತಿಯಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ 2 ಮುಧೋಳ ತಾಲೂಕಿನ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಈ ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿಗಾಗಿರ್ಬೋದು
ಇಲ್ಲಿ ಬರಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಅಥವಾ ತಮಗೆ ಅವಕಾಶಗಳು ಸಿಗಲಿಲ್ಲ ಹೇಗೆ ಸರ್? ಅವಕಾಶಗಳು ನಾವೇ ಮಾಡ್ಬೋದು, ನಾವೇ ಮಾಡ್ತೀವಿ. ನಮ್ಗೆ ಅದನ್ನ ನಿಭಾಯಿಸೋದು, ಅದು ಇದನ್ನ ಮಾಡೋದು ನಮ್ಗೆ ಮನಸ್ಸನ್ನ ಒಪ್ಪಾಗಿಲ್ಲ. ಅಲ್ಲಿ ಸಿಸ್ಟಮ್ ನೋಡಿ ನಮ್ಮ ಮನಸ್ಸನ್ನ ಒಪ್ಪಾಗಿಲ್ಲ. ಇವು ನಮಗೆ ಬೇರೆ ಕ್ಷೇತ್ರನ ಅದಾವ ನಮಗೆ ಸಮಾಧಾನ ಆಗುವಂತ ಅಷ್ಟೇ ನಾವು ಬೇರೆ ಬೇರೆ ಏನು ಮಾಡ್ಕೊತೀವಿ. ಈಗಿನ ಒಂದು ರಾಜಕೀಯ ವಿದ್ಯಮಾನಗಳನ್ನ ನೋಡಿದ್ರೆ ಮುಂದಿನ ಪೀಳಿಗೆಯ ಒಂದು ರಾಜಕೀಯ ಭವಿಷ್ಯ ಎಲ್ಲೋ ಒಂದು ಆತಂಕದಲ್ಲಿ ಇದೆ ಅಂತ ಒಂದು ಅನ್ಸುತ್ತೆ ಸರ್. ಅದಕ್ಕೆ ಸಂಘಟನಾ ಶಕ್ತಿ ಇದಾಗ್ತದೆ, ಎಲ್ಲರೂ ಅದಕ್ಕೆ ಸಾಥ್ ಕೊಟ್ರೆ ಮಾಡಕ್ ಸಾಧ್ಯ ಐತಿ, ಮಾಡುವ ಆಗುದಿಲ್ಲ ಅಂತಲ್ಲ. ನಾವು ಒಂದ ಉದಾಹರಣೆ ತಮಗೆ ಹೇಳುದಂದ್ರೆ ತಮಗೂ ಗೊತ್ತೈತಿ. ಇಲ್ಲಿ ಮೊನ್ನೆ ಜೆ ಡಿ ಎಸ್ ತಿಂದ ಒಬ್ಬ ಹೆಣ್ಮಗಳು ಆರಿಸಿಕೊಂಡು ಶಹಬಾದ ಕಲ್ಯಾಣ ಮತ್ತೆ ಆರಿಸಿಕೊಂಡು ದೇವದುರ್ಗ ದೇವದುರ್ಗ ಅಲ್ಲೆಲ್ಲ ಕಾಂಟ್ರಿಬ್ಯೂಷನ್ ಮಾಡಕ್ಕೆ ಆರಿಸ್ತಾನೆ. ಸುಳ್ಯಾದ ನಿಮಗೂ ನಿಮ್ಗೂ ಗೊತ್ತ, ಆಕೆ ಹೆಣ್ಮಾಡ ಅಡ್ಡಾಡಕ್ಕೆ ಇದಿಲ್ಲ, ಆಕೆ ವೆಹಿಕಲ್ ಇಲ್ಲ, ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಆಕೆಗೆ ವೆಹಿಕಲ್ ಮಾಡಿಕೊಟ್ರು. ಸುಳ್ಯದಾಗ ಎಸ್ ಹಂಗಾರ 5 ಸಲ ಆರಿಸಿ ಬಂದ್ರು, ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಆರಿಸ್ತಾರ. ಎಲ್ಲರೂ ಹಂಗಾದಾರ ಅಂತ ನೀವು ಇದನ್ನ ಅನ್ನಕ್ ಆಗುದಿಲ್ಲ, ಅದನ್ನ ಒಪ್ಪಬಾರದು. ಈ ಎಸ್ ಹಂಗಾರ ಒಂದ್ ದಿನ ಮಿನಿಸ್ಟರ್ ಹಾಕೊಂಡು ತಂದಿಲ್ಲ, ಲಾಸ್ಟಿಗೆ ಬಂದು ಏನೋ ಮನೆ ಮಾಡಿದ್ರು. ಈಗ ಅಲ್ಲಿ ಮನೆ ನೀ ಬಿಡಪ್ಪ ಅಂತ ಎಲ್ಲ ಮತದಾರ ಎಲ್ಲ ನೀವು ಬಿಡಪ್ಪ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟ ಮನೆ ಹೆಣ್ಮಕ್ಳು ಆರಿಸ್ತಾರ ಸುಳ್ಯ. ಹೌದು, ಅಂತ ಜನ ಅದಾರ ಸತ್ಯ ಸರ್ ಇದಾರೆ. ದೇವದುರ್ಗ ಸುಳ್ಯ ಇದರಲ್ಲಿ ಆಗಿದೆ ಈಗಾಗಲೇ ಉದಾಹರಣೆ. ಸರ್ ಈಗ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನಾದರೂ ಆಗ್ಬೇಕು ಅಂತ ತಮ್ಗೆ ಏನಾದರೂ ಗುರಿ ಇದೆ ರಾಜಕೀಯವಾಗಿ? ಯಾವ ಗುರಿ ಇದೆ? ಇದಕ್ಕೆ ಏನು ಕಾರಣ? ಇದೇನು ಈಗಿನ ಪರಿಸ್ಥಿತಿ ನೋಡಿದ್ರೆ ಯಾಕೋ ಮನಸ್ಸೊಪ್ಪದು, ಮನಸ್ಸೊಪ್ಪದು. ಅದಕ್ಕೆ ಸಪೋರ್ಟ್ ಆದವರ ನೀವು ನಿಭಾಯಿಸ್ಬೇಕು ಅನ್ನೋದು ಇದೈತೆ, ಜಾತಿ ಐತೆ ನಿಭಾಯಿಸ್ಬೇಕು ಅನ್ನೋದು, ಸಪೋರ್ಟ್ ಆದವರು ಇದು ನಮಗೆ ಬಹಳ ನೋವಾಗಿದೆ. ಸರ್ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ವ್ಯವಸ್ಥೆಗೆ ರಾಜಕಾರಣ ಬಂದ್ಬಿಡ್ತು, ಇದು ಅದ್ರ ಸಲುವಾಗಿ ನಮ್ಮ ಮನಸ್ಸೊಪ್ಪದು. ಈಗ ಅದಕ್ಕೆ ಒಂದು ಬಡವರಿಗೆ ಆಗಿರ್ಬೋದು, ಒಂದು ಸಮಾಜದ ಸಾಮಾಜಿಕ ನ್ಯಾಯದ ಅಡಿ ಅವರಿಗೆ ರಾಜಕೀಯದಲ್ಲಿ ನ್ಯಾಯ ಕೊಡಿಸುವಂತ ಒಂದು ಎಲ್ಲೋ ಒಂದು ಕಡೆ ವಿಫಲರಾಗ್ತಿದ್ದೀವ ನಾವು ಇವತ್ತಿನ ದಿನಗಳಲ್ಲಿ. ವಿಫಲ ಆಗೈತಿ, ಅದಕ್ಕೆ ಸಿಸ್ಟಮ್ ಅಂದ್ರೆ ಮತದಾರದ್ದು ಇದೈತೆ, ರೊಕ್ಕ ತಗೊಂಡು ಇಲೆಕ್ಷನ್ ಮಾಡ್ತಾರ ನಾನು ಏನು ಹೇಳುದು ಅದಕ್ಕೆ, ಅದು ಒಂದು ತಪ್ಪ. ಈಗ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ 3ನೇ ಬಾರಿ ಪ್ರಧಾನಿಯಾಗಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ತಮಗೆ ಒಂದು ಆ ಪಕ್ಷದ ಒಂದು ಮುಖಂಡರಾಗಿ ಕೆಲಸ ಕಾರ್ಯ ಮಾಡುವಂಥದ್ದು ತಮಗೆ ಒಂದು ಹೆಮ್ಮೆ ಅಂತ ಅನ್ಸುತ್ತ ಸರ್? ಹೆಮ್ಮೆ ಇದೆ ಅವ್ರದ್ದು, ಯೋಗಿ ಅವ್ರದ್ದು. ನಿಮ್ಗೆ ನಮ್ಮ ಪಾರ್ಟಿದ ಇದನ್ನ ಮಾಡ್ಕೊಂಡಂಗೆ ಅನಿಸ್ಬೋದು ನಿಮ್ಗೆ. ಹೆಚ್ಚು ಕಡಿಮೆ ಅವರು ಸಿದ್ದೇಶ್ವರ ಸ್ವಾಮಿಗಳಿದ್ದ, ಯೋಗಿ ಆಗಲಿ ಪ್ರಧಾನಮಂತ್ರಿಯವರಾಗಲಿ ಅವರು ಸಿದ್ದೇಶ್ವರ ಸ್ವಾಮಿಗಳು ಹೆಂಗೆ ಬಂದಲ್ಲ ಆ ಟೈಪ್ ಇದ್ದಂಗೆ. ಮತ್ತು ಅಂಥವ್ರನ್ನ ಇಡೀ ಜಗತ್ತು ಒಪ್ಪಬೇಕು. ಆದರೆ ಇದನ್ನು ನಾವು ಅತಿಶಯೋಕ್ತಿಯಾಗಿ ಹೇಳಿದಂಗೆ ಆಗತ್ತೆ, ಯಾಕಂದ್ರೆ ಆ ಪಾರ್ಟಿಯಾಗ ಹೇಳಿದಂಗೆ ಆಗತ್ತೆ, ಭಾಳ ಮುಖಸ್ಥಿತಿ ಮಾಡಿದಂಗೆ ಆಗತ್ತೆ. ಅದು ನೀವು ಸಿದ್ದೇಶ್ವರ ಸ್ವಾಮಿಗಳಿಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಇದೆ? ಸರ್ ಈಗ ಮೋದಿಯವರು ಮತ್ತೆ ಯೋಗಿ ಮಾನ್ಯ ಯೋಗಿ ಆದಿತ್ಯನಾಥ್ ಅವರ ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವದ ಒಂದು ಕೊರತೆ ಇದೆ ಅಂತ ಅನಿಸ್ತದೆ. ತಯಾರು ಮಾಡಾಕತ್ತಾರ, ನಮ್ಗೆ ತಯಾರು ಮಾಡಾಕತ್ತಾರು. ಎಲ್ಲಾರ 100ಕ್ಕೆ 1% ತಯಾರಾಗ್ಬೇಕು, ಎಲ್ಲಾರು ಇದನ್ನ ಮಾಡ್ತಾರೆ, ಎಲ್ಲಾರು ಅಲ್ಲಿ ಮಾಡಕ್ಕಾಗ್ಬೋದು. ಆದ್ರೆ ವ್ಯವಸ್ಥೆ ನಡೆಯುತ್ತೆ, ಪಾರ್ಟಿ ಅವ್ರು ಅದನ್ನ ಬಿಟ್ಟಿಲ್ಲ. ಸರ್ ಈಗಿನ ಮಾನ್ಯ ಲೋಕಸಭೆ ಸಂಸದ ಚಿತ್ರದುರ್ಗ ಲೋಕಸಭೆ ಸಂಸದರು ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಹಿಂದಿನ ನೀರಾವರಿ ಸಚಿವರಾಗಿದ್ದರು, ಅವರ ಒಂದು ಕಾಲಘಟ್ಟದಲ್ಲಿ ತಮ್ಮ ತಾಲೂಕಿಗೆ ಏನು ಒಂದು ನೀರಾವರಿ ವಿಷಯದಲ್ಲಿ ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ ಅಂತ ತಾವು ಹೇಳ್ಬೋದು? ಯಾವುದು ಕೆಲಸನ ಉಳಿದಿಲ್ಲ ತಾಲೂಕಿನಾಗ, ಯಾವ ಕೆಲಸನ ಉಳಿದಿಲ್ಲ, ಅವ್ರು ಮಾಡಲಾರದಂಥ ಕೆಲಸನ ಯಾವ ಉಳಿದಿಲ್ಲ. ಅವು ಏನು ಒಂದು ಎರಡು ಹೇಳ್ಕೊತ ಕೂತ್ರು ಆಗೋದಿಲ್ಲ, ಮತ್ತು ಮ್ಯಾಕ್ಸಿಮಮ್ ಚಲೋ ಪೋಸ್ಟ್ನಾಗ ಇರೋದ್ರಿಂದ ದುಡ್ಡು ರಗಡ್ತಾರೆ. ನನಗೆ ಅನಿಸಿ ಮಟ್ಟಿಗೆ ಇಡೀ ಸ್ಟೇಟ್ನಾಗ ನಮ್ಮ ಕ್ಷೇತ್ರಕ್ಕೆ ಆಧರ್ತ ಯಾವ ಕ್ಷೇತ್ರದಾಗೂ ಡೆವಲಪ್ಮೆಂಟ್. ಸರ್ ಈಗ ಹೀಗೆಲ್ಲ ಆದರೂ ಕೂಡ ಅವ್ರ ಸೋಲಿಗೆ ಏನು ಕಾರಣ ಅಂತ ತಾವು ಹೇಳಿದ್ರು? ನಮ್ಮಂಥವ್ರ ತಮ್ಮ ಕಾರ್ಯಕರ್ತರ ಒಂದು ನಮ್ಮಂಥವ್ರ ನಮ್ಮಂಥವ್ರ
ಈ ಒಂದು ಸಾರ್ವಜನಿಕ ಜೀವನದಲ್ಲಿ 1976 ಅನೇಕ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ತಮಗೆ ಒಂದು ಆತ್ಮತೃಪ್ತಿ ಕೊಟ್ಟಿದ್ದಂತ ಕೆಲಸ ಯಾವುದು ಅಂತ ಹೇಳಿದ್ರು? ಸಾರ್ವಜನಿಕ ಜೀವನಂತೂ ಸಂತೃಪ್ತಿ ಇದೆ. ಆದ್ರೆ ಕೃಷಿದು ಮಾತ್ರ ನಮ್ಗೆ ಬಹಳ ತೃಪ್ತಿ. ರಾಜಕೀಯಕ್ಕಿಂತನು ರಾಜಕೀಯವಾಗಿ ಐತೆ ಇಲ್ಲತ್ತಲ್ಲ, ಆದ್ರೆ ಕೃಷಿ ಮಾತ್ರ ಸಾವಯವ ಕೃಷಿ ಮಾತ್ರ ನಮ್ಗೆ ಬಹಳ ಸಂತೃಪ್ತಿ. ಈಗ ಈ ಒಂದು ಮೆದೂಳು ತಾಲೂಕಿನ ಎಲ್ಲ ಒಂದು ರೈತರ ಒಂದು ಸಮಸ್ಯೆಗಳು, ರೈತರ ಒಂದು ಅದರ ಬಗ್ಗೆ ಮಾತನಾಡೋದಾದ್ರೆ ಏನಂತ ಹೇಳ್ಬೋದು ಸರ್? ತಮ್ಮ ಭಾಗದಲ್ಲಿ ವಿಶೇಷವಾಗಿ ರೈತರಿಗೆ ಅದರ ಲಾಭಗಳು ಏನಿದೆ, ಮತ್ತೆ ಅವ್ರಿಗೆ ನಷ್ಟಗಳು ಯಾವ ರೀತಿ ಇದೆ, ಮತ್ತೆ ಏನ್ ಕೊರತೆಗಳು ಅನುಭವಿಸ್ತಾ ಇದ್ದಾರೆ ರೈತರು? ರೈತರಿಗೆ ಕೊರತೆ ಅನ್ನೋದು ನಮ್ಮ ತಾಲೂಕಿನಾಗ ಇದೆ. ನೀರಾವರಿ ಇರೋದಾಗಬೇಕಾಗಿತ್ತು, ನೀರಾವರಿ ಆಗಿಬಿಡ್ತು ಕಾರ್ಜೋಳವ್ರು ಬರೋದ್ರಿಂದ ಬದುಕು ಒಂದು ಸ್ವಲ್ಪ ಆಗಿತ್ತು. ಅವರಿಂದ ಎಲ್ಲ ಹತ್ತಿರ ಅಣಗಲ್ಲ, ಯಾಕಂದ್ರೆ ನಾವು ಒಂದಪ್ಪ ಆಗಿದ್ರೆ ಅದನ್ನ ಮಾಡುವುದಿಲ್ಲ. ಆದ್ರೆ ಮೊದಲು ಇತ್ತು. ಆದ್ರೆ ಆಮೇಲೆ ಅವ್ರು ಬಂದ ಮತ್ತೆ ನೀರಾವರಿ ಇವು ಏನು ಬ್ಯಾರೇಜ್ ಇವು ಪ್ರತಿ 4 ಕಿಲೋಮೀಟರ್ 5 ಕಿಲೋಮೀಟರ್ ಬ್ಯಾರೇಜ್ ಅದು ಎಲ್ಲ ಅವರಿಂದ ಪೂರಾ ಇಡೀ ತಾಲೂಕಿನ 95% ಎಲ್ಲ ನೀರಾವರಿ. ಹಿಂಗಾಗಿ ಎಕನಾಮಿಕಲಿ ಭಯಂಕರ ಡೆವಲಪ್ ಆಗಿದೆ. ಈಗ ನಿಮಗೆ ಒಂದೇ ನಮಗೆ ನೋವು ಆಗುದು ಏನಂದ್ರೆ ಎಜುಕೇಶನ್ ಎಕನಾಮಿಕಲಿ ಭಾಳ ಡೆವಲಪ್ ಆಯ್ತು ನಮ್ಮ ತಾಲೂಕು. ಆದ್ರೆ ಒಂದು ಕಲ್ಚರ್ ಡೆವಲಪ್ಮೆಂಟ್ ಆಗ ನೀವು ಸಣ್ಣ ಹುಡುಗರನ್ನಾದ್ರು ಹಿರಿಯರಿಗೆ ಮರ್ಯಾದೆ ಕೊಡುದು, ಗುರುಗಳಿಗೆ ಯಾರಿಗೆಲ್ಲ ಇವರಿಗೆ ಮರ್ಯಾದೆ ಕೊಡುದು, ಅವರಿಗೆ ರಿಸ್ಪೆಕ್ಟ್ ಕೊಡುದು, ಇದೆಲ್ಲ ಕಡಿಮೆ ಆಗಿದೆ. ಇವೆಲ್ಲ ಆಗುದು ಅವ್ರು ನೋವಾಗ ಏನ್ ಡೆವಲಪ್ಮೆಂಟ್ ಆದ್ರೆ ಈಗ ಎಕನಾಮಿಕಲಿ ಏನ್ ಡೆವಲಪ್ಮೆಂಟ್ ಆಗಿರ್ತಿಲ್ಲ, ಅದ ಆದ್ಮೇಲೆ ಕಲ್ಚರ್ ಡೆವಲಪ್ಮೆಂಟ್ ಹೋಯ್ಬಿಟ್ಟು ಇವೆಲ್ಲ ನೋವಾಗ. ಸಂಪೂರ್ಣವಾಗಿ ಒಂದು ಕಲ್ಚರ್ ಡೆವಲಪ್ಮೆಂಟ್ ಆದಾಗ ಸಮಾಜದಲ್ಲಿ ಒಳ್ಳೆ ನಾಗರಿಕರು, ಒಳ್ಳೆ ಸಮಾಜ ಕಟ್ಟಲು ಸಾಧ್ಯ ಆಗುತ್ತೆ. ಈಗ ಮಾನ್ಯ ಲೋಕಸಭೆ ಸಂಸದರಾಗಿ ತಮ್ಮ ಹಿಂದಿನ ಶಾಸಕರು, ತಮ್ಮ ಪಕ್ಷದ ಶಾಸಕರು, ಸಚಿವರು, ಅವರು ಚಿತ್ರದುರ್ಗಕ್ಕೆ ಹೋಗಿದ್ದಾರೆ ಸರ್. ಈಗ ರಾಜಕೀಯವಾಗಿ ತಮಗೆ ಇಲ್ಲಿ ಆಧಾರ ಸ್ತಂಭವಾಗಿ ಯಾರಿದೆ? ಅವ್ರ ಮಾರ್ಗದರ್ಶನ ನಾವು ಮಾಡಿದ್ರು. ಈಗ ಒಂದು ಈಗ ಅಸೆಂಬ್ಲಿ ಎಲೆಕ್ಷನ್ ದಾಗ ದೊಡ್ಡ ಇದ್ರಲ್ಲಿ ನಾವು ಸೋತೋದಿ ಅಂದ್ರು, ಮತ್ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ದಾಗ ನಮ್ ಇಡೀ ಜಿಲ್ಲಾದಾಗ ಮತ್ ಫಸ್ಟ್ ಆಗ ನಮ್ಮಂತ ಎಲ್ಲಾ ಕಾರ್ಯಕರ್ತರೆಲ್ಲ ಓಡಾಡಿ ಇಲೆಕ್ಷನ್ ಮಾಡಿ ತಪ್ಪ ಎಲ್ಲಿ ಆಗ್ಯಾವ ಅಂತಂದ್ರೆ ಈಗ ನಮ್ಮ ಲೋಕಲ್ ಈಗ ನಮ್ಮ ಊರಾಗ ನನ್ನಿಂದ ಏನ್ ತಪ್ಪಾಗ್ಯಾವಲ್ಲ ಅವೆಲ್ಲ ನೆಗೆಟಿವ್ ಅದ. ನಮ್ಮಿಂದ ಏನ್ ತಪ್ಪಾಗಿತ್ತು ಅವು ನೆಗೆಟಿವ್ ಆಗಿದೆ ಕಾರ್ಯಗಳು ಬೀಳಕ್ ಕಾರಣ ಅದ ಪಾರ್ಲಿಮೆಂಟ್ ಎಲೆಕ್ಷನ್ ದಾಗ ಹಂಗ ಆಗಿದೆ. ಅಂದ್ರೆ ಈ ದೇಶದ ಜನ ಮಾನ್ಯ ನರೇಂದ್ರ ಮೋದಿ ಅವರ, ರಾಜ್ಯ ಜನ ಕೂಡ ನರೇಂದ್ರ ಮೋದಿ ಅವರ ಆಡಳಿತವನ್ನ ಮೆಚ್ಚಿ ಅವರ ಒಂದು ಪ್ರಭಾವದಿಂದ ಆಗಿರುವಂತದ್ದು. ಅದ್ರ ನೀವು ಬೇರೆ ಪಾರ್ಟಿ ಅವರು ಸದ್ಯಕ್ಕೆ ಓಟ್ ಹಾಕಿ, ಬೇರೆ ವಿರೋಧ ಪಾರ್ಟಿ ಅವರು ಸದ್ಯಕ್ಕೆ ನಮ್ ಇದಕ್ಕೆ ಓಟ್ ಹಾಕಿ, ಅದ್ ಬಹಳ ಗ್ಯಾಪ್ ಇದ್ದೆಲ್ಲ ಇದಾಗಿದೆ. ಇಡೀ ಜಿಲ್ಲಾದಾಗ ನಾವು ಸ್ಪಷ್ಟ ಆಯ್ತು. ಸರ್, ಈಗ ತಾವೊಂದು ಹಿರಿಯ ನಾಯಕರಾಗಿ ಮುಂದೆ ಬರುವಂತ ಒಂದು ಯುವ ರಾಜಕಾರಣಿಗಳಿಗೆ ಏನು ಒಂದು ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಕಿವಿ ಮಾತು ಸಂದೇಶವನ್ನು ಕೊಡಲು ಬಯಸ್ತೀವಿ? ಯಾಕಂತಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಈಗಿನ ಯುವಕರು ರಾಜಕಾರಣ ಅಂತಂದ್ರೆ ಒಂದು ದುಡ್ಡು ಮಾಡುವಂತದ್ದು ಅಂತ ಭಾವಿಸ್ಕೊಂಡಿರ್ತಾರೆ. ಅಂತವರಿಗೆ ಸಾಮಾಜಿಕ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ, ಸಹಕಾರಿ ರಂಗದಲ್ಲಿ ಯಾವ ರೀತಿ ನಮ್ಮ ವ್ಯಕ್ತಿತ್ವವನ್ನ ನಾವು ರೂಪಿಸ್ಕೋಬೇಕು ಅಂತ ಒಂದು ಕಿವಿ ಮಾತನ್ನ ಹೇಳ್ತೇವೆ. ನಮಗೆ ಪ್ರಾಮಾಣಿಕತನದಿಂದ ಇರಬೇಕು ಅಂತ ನಾನು ಬಯಸ್ತೇನೆ. ಈಗ ಸಣ್ಣ ವಯಸ್ಸಿನಾಗಿ ಏನು ಹುಡುಗರು ತಯಾರಾಗ್ತಾವ್ರು ಎನಿಸ್ತಾರೆ ಎಂದಾರು ಅವ್ರ ನಂಬಿಕೆ ಪ್ರಾಮಾಣಿಕತನ ಇವನ್ನ ಉಳಿಸ್ಕೊಂಡು ಬಂದ್ರೆ ಅಂದ್ರೆ ಏನು ಅಂತ ಇದೆ. ನಾವು ದುಡ್ಡು ಮಾಡಿದ್ರೆಲ್ಲ ನಾವು ದೊಡ್ಡ ಇದಪ್ಪ ಅಂತೇಳಿ ಕೆಲವ್ರಿಗೆ ಇರ್ಬೋದು ಇರ್ಬೋದಲ್ಲ, ಅದು ಒಂದು ಪಾಠ. ನೀವು ಯಾವುದೋ ಒಂದು ವಸ್ತುನ ನೀವು ಮೌಲ್ಯಮಾಪನ ಮಾಡುವಂತ ವಸ್ತುನ ಎಲ್ಲ ದೊಡ್ಡ ಇದಪ್ಪ ತನಕಾಗೋದು. ನಾವು ಮೌಲ್ಯವನ್ನು ನಾವು ಅಳವಡಿಸ್ಬೇಕು. ನಮ್ಮಲ್ಲಿ ಯಾವ ಮೌಲ್ಯ ಇರ್ಲಿಲ್ಲ ಅಂದ್ರೆ ನೀವು ಬರೀ ದುಡ್ಡನಪ್ಪ ಎಲ್ಲ ಅಂದ್ರೆ ಅದ್ಯಾಕ ದುಡ್ಡಿಲ್ಲ. ಈಗ ನಿಮ್ಗೆ ಹೇಳಿದ್ದೆ ನಾನು ಸುಳ್ಯದಾಗ ಮತ್ತೆ ಮಾಡಿದ್ಲ ಏನಿಲ್ಲ ಆರಿಸ್ಬಾರ್ದು ಯಾರ್ಯಾರೋ ಇದನ್ ಮಾಡಿದ್ರು ಮತ್ತೆ ಗದ್ದಿಗೌಡರಿಗೂ ಏನಿದ್ದಿಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಕೊಟ್ಟಂತ ಎಲ್ಲ ದುಡ್ಡು ಅವ್ರಿಗೆ ಎಲೆಕ್ಷನ್ ಅವರು ಕೂಡ ಸತತವಾಗಿ ಅವ್ರಿಗೂ ಹೇಳಿ ಪ್ರಾಮಾಣಿಕ ಯಾರಿಗೂ ತೊಂದರೆ ಮಾಡಿಲ್ಲ ಅಂತ ಆ ಸ್ವಭಾವ ಅವ್ರಿಗೆ ಅವ್ರ ಕೌಂಟ್ ಆಗ. ಖಂಡಿತ ಸರ್, ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.
ತಾವು ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸರಳ ವ್ಯಕ್ತಿತ್ವದ, ಸರಳ ಸ್ವಭಾವದ, ಪ್ರಾಮಾಣಿಕತನದ ವ್ಯಕ್ತಿ ಯಾವುದೇ ಒಂದು ಸ್ಥಾನಮಾನಗಳಿಗೆ ಆಸೆ ಅಪೇಕ್ಷೆ ಪಡದೆ ಶಿಕ್ಷಣ ರಂಗದಲ್ಲಿ, ಕೃಷಿ ರಂಗದಲ್ಲಿ ಅನೇಕ ತಮ್ಮ ಸಾಧ್ಯ ಆದ ಮಟ್ಟಿಗೆ ಪ್ರಾಮಾಣಿಕ ಪ್ರಯತ್ನವನ್ನ ವಯಸ್ಸಿನ 68ನೇ ವಯಸ್ಸಿನಲ್ಲಿಯೂ ಕೂಡ ತಮ್ಮ ಶಾಲೆಗೆ ಬಂದು ಭೇಟಿ ಕೊಡೋದಾಗಿರ್ಬೋದು, ಈ ರೀತಿ ಅನೇಕ ಸಾಮಾಜಿಕ ಚಟುವಟಿಕೆಗಳು ಕೂಡ ಈಗಲೂ ಕೂಡ ಇರುವಂತಹ ಮಾನ್ಯ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ನಾಗರಾಳ ಗ್ರಾಮದ ರಾಮನ್ಗೌಡ ಪಾಟೀಲ್, ಆರ್ ಟಿ ಪಾಟೀಲ್ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ಇವರ ಮಾತುಗಳನ್ನು ತಾವು ಕೇಳಿದ್ರು. ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ. ನಾನು ಮುಧೋಳ ತಾಲೂಕು ನಾಗರಾಳ ಹನುಮಂತಗೌಡ ಪಾಟೀಲ್, ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಆಗಿರುತ್ತದೆ. ಹಾಗೂ ಮಾಜಿ ಪಂಚಾಯಿತಿ ಸದಸ್ಯರು ಮತ್ತು ಬಿಜೆಪಿಯ ನಿಯಮ ಕೆಲಸಗಳನ್ನು ಕೊಟ್ಟಿರ್ತಾರೆ. ಎಲ್ಲ ಕೆಲಸಗಳನ್ನು ನಿಯತ್ತಾಗಿ ಮಾಡಿಕೊಂಡು ಹೋಗುತ್ತೆ. ಮಾಜಿ ಶಾಸಕರು ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ 1996 2023 ಸತತವಾಗಿ ನಮ್ಮಲ್ಲಿ ಮೂರು ತಾಲೂಕಿಗೆ 11 ಕೆಲಸಗಳನ್ನು ಮಾಡಿರುತ್ತಾರೆ. ಒಳಗಡೆ ಬ್ಯಾರೇಜು, ಹುಡುಗರಿಗೆ ಹಾಸ್ಟೆಲು, ಅವರಿಗೆ ಕಾಲೇಜು, ಹೈಸ್ಕೂಲು ಎಲ್ಲ ಮಾಡಿ 95% ಕೆಲಸವನ್ನು ಪ್ರವೇಶಿಸೋದು ಮಾಡಿರ್ತಾರೆ. ಮಂಡ್ಯ ಸರಿ ಕಾರಣಾಂತರಗಳಿಂದ ಸೋಲಾತವರಿಗೆ ನಮಗೂ ಭಾಳ ಸೂಕ್ತ ಅನಿಸ್ತೈತಿ. ಮತ್ತು ಮುಂದೆ ಸರಿಗೆ ಮತ್ತು ಎಲ್ಲರೂ ಕೂಡಿಕೊಂಡು ಕೆಲಸವನ್ನು ಮಾಡೋಣ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾರೆ.